ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಲ್ಕಿ ಬಡ್ಡೀಸ್. ನಾವಿವತ್ತು ಕಡೂರು ಚಿಕ್ಕಮಗಳೂರು ರೋಡಲ್ಲಿ ಅಂತ ಹಿಲ್ ಟಾಪ್ ಅನ್ನೋ ಒಂದು ಡಾಬಾ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಫುಡ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಟೇಸ್ಟ್ ಹೇಗೆ ಅಂತೇಳಿ ನಾನು ತಿಂದು ನಿಮಗೆ ರಿವ್ಯೂನ ಹೇಳ್ತೀನಂತೆ. ಇಲ್ಲೇ ರೆಸ್ಟೋರೆಂಟ್ ಇದೆ, ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನಾವೀಗ ಒಳಗೆ ಬಂದಿದ್ದೀವಿ. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ವರ್ಕ್ ನಡೀತಾ ಇದೆ. ಸೊ ಹೈವೇ ಪಕ್ಕದಲ್ಲೇ ಇರೋಂಥ ಹೋಟೆಲ್ ಇದು. ನಾವು ಒಳಗೆ ಹೋಗಿ ನೋಡೋಣ, ನಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಲ್ಲೋಗಿ ಫಸ್ಟ್ ಕೂತ್ಕೊಳ್ಳೋಣ. ನಾವೀಗ ಎಗ್ ಮಂಚೂರಿಯನ್ನು ಮತ್ತೆ ಚಿಕನ್ ಹೈದರಾಬಾದಿ ಅಂತೆ ಅದು ಮತ್ತೆ ಬಟರ್ ರೋಟಿ ಅದಕ್ಕೆ ಕ್ಯಾಪ್ಸಿಕಮ್ ಮಸಾಲ ಆರ್ಡರ್ ಮಾಡಿದ್ವಿ. We'll be right back.
ಗೈಸ್, ನಾವು ಆರ್ಡರ್ ಮಾಡಿರೋ ಫುಡ್ ಎಲ್ಲ ಬಂದಿದೆ. ಇದು ತುಂಬ ಕಲರ್ಫುಲ್ ಆಗಿದೆ ನೋಡೋಕ್ಕೆ. ಸೊ ಹೊಟ್ಟೆ ತುಂಬ ಹಸಿವಾಗ್ತಿದೆ, ವೆಯ್ಟ್ ಮಾಡೋದಲ್ಲ, ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಯಾವುದ್ರಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಎಗ್ ಮಂಚೂರಿಯನ್. ಎಗ್ ಮಂಚೂರಿಯನ್ ನಾನು ತಿಂದಿದ್ದೀನಿ ತುಂಬ ಕಡೆ, ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಬಟ್ ಇಲ್ಲಿ ಯಾವ ಥರ ಇದೆ ನೋಡುವ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬ ಜ್ಯೂಸಿ ಆಗಿದೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ. ಸೊ ಕಲರ್ಫುಲ್ ಆಗಿದೆ, ಒಳಗೆ ಆ ಥರ ಇರುತ್ತೆ ಅಂತ ತಿಂದಾಗಲ ಗೊತ್ತಾಗೋದು. ತಿನ್ನನಂತೆ. ಇದ್ರ ಮೇಲಿರೋ ಕೋಟಿಂಗ್ ಗೈಸ್, ಇದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಕಬಾಬ್ ಆಗಲಿ ಅಥವಾ ಈ ಥರ ಮಂಚೂರಿಯನ್ ಆಗಲಿ, ಸೊ ಅದ್ರ ಮೇಲಿರೋ ಕೋಟಿಂಗ್ ದಪ್ಪ ಇದ್ದಷ್ಟು ನಮಗೆ ಟೇಸ್ಟ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದರೆ ಬಜ್ಜಿ ಬೋಂಡ ತಿಂದಂಗೆ ಫೀಲ್ ಬರುತ್ತೆ. ಬಟ್ ಈ ಎಗ್ ಮಂಚೂರಿಯನ್ನಲ್ಲಿ ಆ ಕೋಟಿಂಗು ತುಂಬ ದಪ್ಪನೂ ಇಲ್ಲ, ತುಂಬ ತಿನ್ನಾಗಿಲ್ಲ, ಕರೆಕ್ಟ್ ಲೆವೆಲಲ್ಲಿದೆ. ಸೊ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಆ ಕೋಟಿಂಗು ಅಷ್ಟೇ ತುಂಬ ಸಾಲ್ಟಿಯಾಗಿ ತುಂಬ ಜ್ಯೂಸಿ ಆಗಿದೆ ತಿನ್ನೋಕ್ಕೆ. ಸೊ ಇಲ್ಲಿ ಸಾಸಸ್ಸು ಕೊಟ್ಟಿದ್ದಾರೆ, ಸೊ ಸಾಸರ ಜೊತೆ ಟ್ರೈ ಮಾಡಿ ನೋಡೋಣ. ಸೀರಿಯಸ್ಲಿ ಗೈಸ್, ಇದು ಸಾಸ್ ಜೊತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಫಸ್ಟು ನಾವು ಎಗ್ ಮಂಚೂರಿ ಹೆಂಗೆ ಟ್ರೈ ಮಾಡಿದ್ವಿ, ಎಗ್ ಮಂಚೂರಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಇದು ಕ್ಯಾಪ್ಸಿಕಮ್ ಮಸಾಲೆ ಆರ್ಡರ್ ಮಾಡಿದ್ವಿ. ಸೊ ನಾನು ಯಾವಾಗಲೂ ತಿಂದಿರಲಿಲ್ಲ ಕ್ಯಾಪ್ಸಿಕಮ್ ಮಸಾಲೆನ. ಸೊ ಇದನ್ನು ಗ್ರೀನಿಶ್ ಆಗಿ ಒಳಗಡೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎಲ್ಲ ಹಾಕಿ ತುಂಬ ಥಿಕ್ಕಾಗಿರೋ ಒಂದು ಮಸಾಲೆ. ಎಸ್, ಓಕೆ. ನಾವಿದನ್ನು ರೋಟಿ ಜೊತೆ ಟ್ರೈ ಮಾಡೋಣ. ರೋಟಿ ಎರಡು ರೋಟಿ ಸಾಕು ಅಂತ ಆರ್ಡರ್ ಮಾಡಿದ್ದೆ, ಯಾಕಂದರೆ ರೋಟಿ ನಮಗೆ ಅಷ್ಟೊಂದು ತಿಂದು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಮಡ್ಚಿ ನಾವು ಗಾಯಸ್, ಇದು ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ. ಸೊ ಕ್ಯಾಪ್ಸಿಕಮ್ ಮಸಾಲೆ ನಾನು ಈ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಮಸಾಲೆ ತುಂಬ ಸ್ಪೈಸಿ ಇಲ್ದಲೆ ನಾರ್ಮಲ್ ಸ್ಪೈಸಿ ಇದೆ. ನಾವು ಕೊನೆಗೊಂದು ಆ ಸಾಲ್ಟಿ ಟಚ್ಚು ತುಂಬ ತುಂಬ ಟೇಸ್ಟ್ ಕೊಡ್ತಾ ಇದೆ ನನ್ನ ಜೊತೆಗೆ. ಸೊ ಕ್ಯಾಪ್ಸಿಕಮ್ ಮಸಾಲೆನ ಯಾರಾದರೂ ಈ ಟಾಪಕ್ ಬಂದಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ನಾನು ಇನ್ನೊಂದು ಬೈಟ್ ತೊಗೊಳ್ತೀನಿ. ನೆಕ್ಸ್ಟ್ ಗೈಸ್, ಇದು ಹೈದರಾಬಾದಿ ಚಿಕನ್ ಅಂತೆ. ಸೊ ನಾನು ಇದೊಂದು ತಿಂದಿರಲಿಲ್ಲ. ಇದು ಹೈದರಾಬಾದಿ ಚಿಕನ್ನು, ಇದನ್ನು ಫುಲ್ ಗ್ರೀನಿಯಾಗಿ ಸೇಮ್ ಕೋಟಿಂಗ್ ಅಥವಾ ಏನಂತಲೇ ಗೊತ್ತಿಲ್ಲ, ಬಟ್ ಫ್ರೈ ಮಾಡಿದ್ದಾರೆ ಡೀಪಾಗಿ. ನೋಡ್ಬೋದು ತುಂಬ ಸ್ಮೂತಾಗಿ ಫ್ರೈ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ ಕೂಡ. ಅದ್ರ ಜೊತೆ ಯಾವುದೇ ಹೋಗಿದ್ದಾರೆ, ಮೇಬಿ ಅದರಲ್ಲಿ ಡಿಪ್ ಮಾಡಿ ತಿನ್ನೋದು ಅನಿಸುತ್ತೆ. ಸೊ ನಾವು ಹಾಗೆ ತಿಂದು ನೋಡೋಣ ಫಸ್ಟು, ಅದಾದಮೇಲೆ ಡಿಪ್ ಮಾಡಿ ನೋಡೋಣ ಅಂತೆ. ಚಿಕನ್ ಇದೊಂಥರ ಕಬಾಬ್ ಥರನೂ ಇಲ್ಲ, ಇನ್ನೊಂದು ಈ ನಮ್ಮ ಈ ಗೋಬಿ ಲಿಂಗ್ ಟೇಸ್ಟ್ ಇದೆ ಆ ಥರ ಟೇಸ್ಟ್ ಇದೆ, ಇದೊಂಥರ ಡಿಫ್ರೆಂಟ್ ಟೇಸ್ಟು. ಸೊ ಇದನ್ನು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡಲಿ ನಿಮಗೆ, ಬಟ್ ಚೆನ್ನಾಗಿದೆ ತಿನ್ನೋಕ್ಕೆ. ಆ ಕೋಟಿಂಗ್ ಅಂತ ಹೇಳಿದ್ದಲ್ಲ, ನಾನು ಯಾವಾಗಲೂ ಹೇಳ್ತಾ ಇರೋದು ನೋಡಿ, ಈ ಕೋಟಿಂಗ್ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದ್ರ ಮೇಲೆ ಇಲ್ಲಿ ಇದು ಮೀಟ್ ಅಂದರೆ ಅದ್ರ ಮೇಲಿರೋ ಕೋಟಿಂಗು ತುಂಬ ತಿನ್ನಾಗಿರುತ್ತೆ, ಕೆಲವೊಂದು ಕಡೆ ತುಂಬ ದಪ್ಪ ಆಗಿರುತ್ತೆ. ಸೊ ಅದನ್ನೇ ನಾನು ನಿಮ್ಗೆ ಯಾವಾಗಲೂ ಹೇಳಕ್ಕೆ ಬಂದಿದ್ದು. ಸೊ ಚಿಕನ್ ಚೆನ್ನಾಗಿದೆ, ಬಟ್ ಯಾವ ಟೇಸ್ಟೂ ಇಲ್ಲ, ಇದೊಂಥರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹೈದರಾಬಾದಿ ಚಿಕನ್ ಅಂತ ಹೇಳಿದರು. ನಾವೊಂದನ್ನು ಚಟ್ನಿ ಜೊತೆ ಡಿಪ್ ಮಾಡಿ ತಿಂದು ನೋಡೋಣ ಹೇಗಿರುತ್ತೆ ಅಂತ.
ಇದ್ರ ಜೊತೆ ತಿನ್ನೋದಕ್ಕೆ ಇದು ಬೇರೆ ತರ ಟೇಸ್ಟ್ ಕನ್ವರ್ಟ್ ಆಗ್ತಿದೆ ಗೈಸ್. ಇದು ನಾರ್ಮಲ್ ಪುದೀನ ಚಟ್ನಿ ಅನ್ಕೊಂಡೆ, ಬಟ್ ಪುದೀನ ಚಟ್ನಿ ಅಲ್ಲ, ಇದೇನು ಈ ಹೈದರಾಬಾದಿ ಚಿಕನ್ ಜೊತೆ ತಿನ್ಲಿಕ್ಕಂತಾನೆ ಇದನ್ನ ಪ್ರಿಪೇರ್ ಮಾಡಿರಂದ್ರೆ ಅದು ಏನ್ ಹೇಳೋದು, ನಾವೇ ಚಟ್ನಿನೇ ಅನ್ಸುತ್ತೆ, ಬಟ್ ಬೇರೆ ತರ ಪ್ರಿಪೇರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್. ಇದು ನೀವ್ ಯಾವಾಗಲೂ ಹೈದರಾಬಾದಿ ಚಿಕನ್ ಟ್ರೈ ಮಾಡ್ಲಿಲ್ಲಂದ್ರೆ ಟ್ರೈ ಮಾಡಿ ನೋಡಿ. ಮತ್ತೆ ಆ ಗೋಬಿನೂ ಅಷ್ಟೇ, ಮತ್ತೆ ಈ ಕ್ಯಾಪ್ಸಿಕಮ್ ಮಸಾಲೆ ಆಗಿರಲಿ, ಎಲ್ಲದು ತುಂಬಾ ಚೆನ್ನಾಗಿದೆ. ಸೊ ನಾವು ಇದನ್ನ ತಿನ್ನೋಣ ಈಗ. ಓ ಚಿಕನ್ ಅಲ್ಲಿ ಕೆಲವೊಬ್ಬರಿಗೆ ಈ ಚಿಕನ್ ಅಲ್ಲಿರೋ ಅಥವಾ ಯಾವುದೇ ಮೀಟ್ ಆಗಲಿ, ಸೊ ಆ ಮೀಟಿ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ ಕೆಲವರಿಗೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ನಂಗೆ ಆ ಮೀಟ್ ಸ್ಮೆಲ್ ಬಂದರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಇದರಲ್ಲಿ ಮೀಟ್ ಸ್ಮೆಲ್ ಬರ್ತಾ ಇಲ್ಲ. ಸೊ ಕೆಲವೊಂದು ಕಡೆ ನಾವು ಆಲ್ಮೋಸ್ಟ್ ಎಲ್ಲಿ ನೋಡ್ತೀವಿ ಅಂದರೆ ಬಿರಿಯಾನಿ ತಿನ್ನೋತ್ತಿಗೆ ಆ ಪೀಸ್ ಆಫ್ ಏನು ಮೀಟ್ ಇರುತ್ತೋ, ಸೊ ಅದರಲ್ಲಿ ಆ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿನೇ ಬಿರಿಯಾನಿಯಲ್ಲಿರೋ ಪೀಸನ್ನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಕೆಲವೊಬ್ರು ತಿಂತಾರೆ ನಾನು ಹೇಳ್ದಂಗೆ. ಸೊ ಆ ಮೀಟ್ ಸ್ಮೆಲ್ ಇಷ್ಟಪಡೋರು ಆ ಪೀಸನ್ನು ತಿಂತಾರೆ, ಕೆಲವೊಬ್ರು ತಿನ್ನೋಲ್ಲ. ಬಟ್ ಇದರಲ್ಲಿ ನಾನು ಏನಿಗೆ ಹೇಳಕ್ ಬಂದೆ ಅಂದರೆ, ಸೊ ಅದು ಇದರಲ್ಲಿ ಆ ಮೀಟ್ ಸ್ಮೆಲ್ ಬರ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿದೆ ವೈಟ್, ನಮ್ಗೆ ಇಷ್ಟ ಆಯಿತು ಫುಡ್ಡು. ಸೊ ಬಿಲ್ ಬರಲಿ, ವೆಯ್ಟ್ ಮಾಡೋಣ. ಸೊ ಗೈಸ್ ಬಿಲ್ ಕೊಟ್ಟಿದ್ದಾರೆ. ಸೊ ನಾ ತಗೊಂಡಂತ ಫುಡ್ಡಿಗೆ 460 ರೂಪಾಯಿ ಆಗಿದೆ. ಸೊ ಹ್ಯಾಂಡ್ ಬಿಲ್ಲು 460 ಇದೆ. ಸೊ ಖಂಡಿತವಾಗ್ಲೂ ಇದು ನಾವು ತಗೊಂಡಂಥ ಫುಡ್ಡಿಗೆ ಬರ್ತಿದೆ ಗೈಸ್ ಇದು. ಸೊ ನೀವು ಯಾವಾಗಲಾದ್ರು ಬಂದಾಗ ಕಡೂರಿಂದ ಚಿಕ್ಕಮಗಳೂರು ರೋಡಲ್ಲೇ, ಸೊ ಈರಗೋಜ್ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ಸ್ವಲ್ಪ ಈ ಕಡೆ ಹಿಲ್ ಟಾಪ್ ಅನ್ನೋ ಒಂದು ರೆಸ್ಟೋರೆಂಟ್ ಇದೆ. ಸೊ ಇದು ಆ್ಯಕ್ಚುಲಿ ಇದು ಡಾಬಾ, ನಾವು ಬರೋತಿ ಖಾಲಿ ಇತ್ತು, ಇವಾಗೆಲ್ಲ ಫುಲ್ ಆಗಿದೆ. ಸೊ ನೀವು ಯಾವಾಗಲೂ ಬಂದಾಗ ಟ್ರೈ ಮಾಡಿ. ಸೊ ನಾವೀಗ ಹೊರಡ್ತಾ ಇದ್ದೀವಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಚಿಯರ್ಸ್, ಬಾಯ್. Thank you.